ಅವರಿಬ್ರು ಕಚ್ಚಾಡ್ತಾರೋ ಒದ್ದಾಡ್ತಾರೋ ಕುಸ್ತಿ ಆಡ್ತಾರೋ ಅವರಿಬ್ರು ಹೊಸದಲ್ಲ ಅದು ಬೈದಾಡ್ತಾರೋ ಇದ್ಯಾವುದು ಒಳ್ಳೇದು ಅದೇನು ಹೊಸದೇನಲ್ಲ ಅದು ಆದ್ರೆ ನಾನು ನೇರವಾಗಿ ಈ ಚುನಾವಣೆಯಲ್ಲಿ ಸಂತೋಷ ಪಡೋದು ನೀವು ಹೇಳಿದ್ರಿ ನನ್ನ ಜನ್ಮದಿನದ ಹರ್ಷ ಅಂತ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ದೇಶದ ರಾಜಕಾರಣಕ್ಕೆ ನರೇಂದ್ರ ಮೋದಿ ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಮೊದಲನೇ ಬಾರಿ ಮೂರು ರಾಜ್ಯಸಭೆ ಅಭ್ಯರ್ಥಿಗಳನ್ನು ಎಂಎಲ್ಎಂಎ ರಾಜ್ಯಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇರೋದು ಕರ್ನಾಟಕ ರಾಜ್ಯದ ಜನ ಮೋದಿ ಜೊತೆ ನಾವಿದ್ದೀವಿ ಅಂತ ತೋರಿಸೋಂಥ ದೊಡ್ಡ ಹರ್ಷ ಇವತ್ತು ನಮ್ಮ ರಾಜ್ಯದ ಜನರ ಪರವಾಗಿ ನಾನು ಮೋದಿಯವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ನೂರಕ್ಕೆ ನೂರು. ಯಾಕೆಂತಂದರೆ ನೋಡಿ, ನಮ್ಮದು 122 ಸೀಟು. ಈ 122 ಸೀಟ್ನಲ್ಲಿ ನಮ್ಮ ಸಹೋದರಿ ನಿರ್ಮಲಾ ಸೀತಾರಾಮ್ ಅವರು ಮತ್ತು ನಮ್ಮ ಜಗ್ಗೇಶ್ ಅವರು ಎರಡು ಸೀಟನ್ನ ಅಧಿಕೃತ ಅಭ್ಯರ್ಥಿಗಳು ಗೆದ್ದೇ ಗೆಲ್ತೀವಿ. ಮೂರನೇ ಅಭ್ಯರ್ಥಿ ಲಹರ್ ಸಿಂಗ್ಗೆ ನಮ್ಮ ಎಲ್ಲ ಸೆಕೆಂಡ್ ಪ್ರಿಫರೆನ್ಸ್ ಉಂಟು, ನಾವು ಅವರಿಗೆ ಕೊಡ್ತೀವಿ. ಹಾಗೆ ಮೂರು ಸೀಟ್ ನಾವು ಗೆಲ್ತೇವೆ. ಸಿದ್ದರಾಮಯ್ಯನವರು ನಿನ್ನೆ ತನಕನೂ ಕೂಡ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಬೈದಿದ್ದ ಪದಗಳು, ನಾನು ಆ ಪದಗಳು ಇವತ್ತು ನನ್ನ ಹುಟ್ಟುಹಬ್ಬ ಆಗಿರೋದ್ರಿಂದ ನಾನು ಬಳಸಕ್ಕೆ ಇಷ್ಟಪಡಲ್ಲ. ನಮ್ಮ ಪಕ್ಷಕ್ಕೂ ಅವ್ರು ಏನೇನು ಪದಗಳು ಬಳಸಿದ್ದಾರೆ ಅನ್ನೋದನ್ನು ನಂಗೆ ಉತ್ತರ ಕೊಡೋದು ಬರ್ತೀನಿ ನಿಮಗೆ, ಅದನ್ನು ನಾನು ಕೊಡಲ್ಲ ಇವತ್ತು. ಯಾಕಂದ್ರೆ ಹುಟ್ಟುಹಬ್ಬ ನಂದು. ಮತ್ತು ಮೂರು ಜನ ರಾಜ್ಯಸಭೆ ನಾವು ದೇಶಕ್ಕೆ ಕಳಿಸ್ತಿರ್ಬೇಕಾದ್ರೆ ಸಂತೋಷ ಪಡೋ ದಿನ ಕೆಟ್ಟ ಪದಗಳು ಬಳಸೋಕೆ ನಾನು ಇಷ್ಟಪಡಲ್ಲ. ಇದು ಮೊದಲನೇದು. ಎರಡನೇದು, ನೀವು ಕೇಳ್ರಿ ಜನತಾದಳದವ್ರಿಗೆ ಪತ್ರ ಬರೆದಿದ್ದಾರೆ ಅಂತ. ಒಂದು ಯಾರಿಗೆ ಪತ್ರ ಬರೀಬೇಕು, ಯಾರ ಹತ್ರ ಮಾತಾಡಬೇಕು? ಅವ್ರು ರಾಷ್ಟ್ರೀಯ ಜನತಾದಳದ ನಾಯಕರ ಹತ್ರ ಮಾತಾಡಬೇಕು, ಇಲ್ಲ ರಾಜ್ಯದ ಅಧ್ಯಕ್ಷ ಇಬ್ರಾಹಿಂ ಹತ್ರ ಮಾತಾಡಬೇಕು? ದೇವೇಗೌಡರಿಗೂ ಇಲ್ಲ, ಕುಮಾರಸ್ವಾಮಿಗೂ ಇಲ್ಲ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಅವ್ರ ಪಕ್ಷಕ್ಕೆ ಬಾಯಿ ಬಂದಂಗೆ ಒಂದು ಕಡೆ ಬೈತಾರೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಾರೆ. ಮತ್ತೊಂದು ಕಡೆ ಅವರ ಶಾಸಕರಿಗೆ ಪತ್ರ ಬರೀತಾರೆ. ಅಂದರೆ ಅವ್ರಿಗೆ ಸಮಾಜವನ್ನು ಒಡೆದು 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 ಅಭ್ಯಾಸ. ಒಂದು ಕಡೆ ಲಿಂಗಾಯತ ವೀರಶೈವ ಅಂತ ಹೊಡೆದ್ರು, ಈಗ ಹಿಂದೂ ಮುಸ್ಲಿಂ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೊಡೆದು ಹೊಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಮೂರನೇದು, ಒಂದು ಪಕ್ಷವನ್ನೇ ಹೊಡಿತಾ ಇದ್ದಾರೆ. ನೀವು ಮಾತಾಡಬೇಕಾದ್ರು ಅವ್ರ ಪಕ್ಷದ ನಾಯಕರ ಜೊತೆಗೆ, ಶಾಸಕರುಗಳ ಜೊತೆಗಲ್ಲ. ಆ ಶಾಸಕರಿಗೆ ಅವ್ರ ಪಕ್ಷದ ನಾಯಕರು ಏನ್ ಹೇಳ್ತಾರೆ ಹಂಗೆ ತೀರ್ಮಾನ ತಗೋತಾರೆ. ಇವರ್ಯಾಕೆ ಪತ್ರ ಬರೀಬೇಕು? ಮತ್ತು ಆತ್ಮಸಾಕ್ಷಿ, ಆತ್ಮಸಾಕ್ಷಿ ಇದೆಯಾ ಸಿದ್ದರಾಮಯ್ಯನವರಿಗೆ? ರಾಜಕಾರಣಕ್ಕೆ ಬಂದಿದ್ದ ದಿನದಿಂದ ಇವತ್ತಿನ ತನಕ ನೆನಪು ಮಾಡ್ಕೊಳ್ಳಿ, ಯಾರು ಇವರನ್ನ ಬೆಳೆಸ್ತಾರೋ ಆ JDS ಪಕ್ಷವನ್ನು ಕೂಡ ನಿರ್ನಾಮ ಮಾಡಿ ಹೊರಗಡೆ ಬಂದರು. ಕಾಂಗ್ರೆಸ್ನಲ್ಲಿ ಮುಸಲ್ಮಾನರನ್ನು ಉದ್ಧಾರ ಮಾಡ್ತೀವಿ ಅಂತಂದರು, ಸೋಲಂತ ಅಭ್ಯರ್ಥಿಯಾಗಿ ಮುಸಲ್ಮಾನ ಅಭ್ಯರ್ಥಿಯನ್ನು ಎರಡನೇ ಅಭ್ಯರ್ಥಿಯಾಗಿ ಮನ್ಸೂರು ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಮೊದಲನೇ ಸ್ಥಾನಕ್ಕೆ ಯಾಕೆ ನಿಲ್ಲಿಸ್ತಾ ಇಲ್ಲ? ಇಷ್ಟು ಹಠ ಮಾಡಿ ಯಾಕೆ ನಿಲ್ಲಿಸ್ತಾ ಇಲ್ಲ? ಮುಸಲ್ಮಾನರ ಮೇಲೆ ಪ್ರೀತಿ ಇದ್ದರೆ ಇವರು, ನಾನು ಮುಸಲ್ಮಾನರ ಚಾಂಪಿಯನ್, ಮುಸ್ಲಿಂ ಓಟ್ ನನಗೆ ಬೇಕು ಅಂತ ಈ ಆಟ. ಮತ್ತು ಮೂರನೇದು, ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಜಾತಿವಾದ, ಜಾತಿ ನಾನು ಹಿಂದುಳಿದವರು, ಕುರುಬರು ಉದ್ಧಾರ. ಯಾಕೆ ಕುರುಬರನ್ನು ಉದ್ಧಾರ ಮಾಡಿದ್ರು? ವಿಶ್ವನಾಥನ ಹಾಳು ಮಾಡಿದ್ರು, ರೇವಣ್ಣರನ್ನ ಹಾಳು ಮಾಡಿದ್ರು, MTB ನಾಗರಾಜು ಮತ್ತು ಭೈರತಿ ಬಸವರಾಜ್ ಬೈಕೊಂಡು ಹೊರಗಡೆ ಬಂದರು. ಅದೇ ರೀತಿ ಮೇಟಿ ಅವ್ರನ್ನ ಹಾಳು ಮಾಡಿದ್ರು ಅಲ್ಲಿ. ಅದೇ ರೀತಿ ಬದಾಮಿನಲ್ಲಿ ಚಿಮ್ಮನಕಟ್ಟಿನ ಮೊನ್ನೆ ಅವರೇ ಸಭೆಯಲ್ಲಿ ಹಾಳು ಬೈದರು ಸಿಕ್ಕಾಬಿಟ್ಟೆ ಸಿದ್ದರಾಮಯ್ಯನವರಿಗೆ. ಹೀಗೆ ಜಾತಿಯವ್ರನ್ನು ತಾನು ಅಧಿಕಾರದಲ್ಲಿ ಇರಬೇಕು, ಅಧಿಕಾರದ ಹಪಹಪಿನಲ್ಲಿ ಜಾತಿನೂ ಬೇಡ, ಧರ್ಮನೂ ಬೇಡ, ದೇಶನೂ ಬೇಡ, ಪಕ್ಷನೂ ಬೇಡ, ನಾನೊಬ್ಬ ಅಧಿಕಾರವನ್ನು ಪಡ್ಕೊಂಡಿದ್ರೆ ಸಾಕು. ಈ ಒಂದು ಧೋರಣೆಯಲ್ಲಿ ಇರುವಂತಹ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ನಿರ್ನಾಮ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರ್ನಾಮ ಆಗೋದಕ್ಕೆ, ಯಾಕಂದ್ರೆ ಇಡೀ ದೇಶದಲ್ಲಿ ನಿರ್ನಾಮ ಆಗೋಗಿದೆ. ಒಬ್ಬ ಸಿದ್ದರಾಮಯ್ಯ ಸಾಕು ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಹಾಳು ಮಾಡೋಕ್ಕೆ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋದು ಎಲ್ಲ ಹುಲಿ ಮರಿಗಳು. ಯಾರೂ ಕೂಡ ನಾವು ಅಧಿಕಾರದ ಆಸೆಗೋಸ್ಕರ ನಾವು ರಾಜಕಾರಣ ಮಾಡೋದಲ್ಲ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಏನು ಹೇಳ್ತಾರೋ ಅದರಲ್ಲಿ ಅದೇ ಮಾತು ಕೇಳಿಕೊಂಡು ಓಟ್ ಮಾಡುತ್ತಾ ಶಿಸ್ತಿನ ಸಿಪಾಯಿಗಳು. ಒಂದೇ ಒಂದು ಓಟ್ ಭಾರತೀಯ ಜನತಾ ಪಾರ್ಟಿ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷದ ಬರುತ್ತೋ ಬಿಡುತ್ತೋ ಅವ್ರಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಜಾತ್ಯಾತೀತ ಕೋಮುವಾದಿಗಳನ್ನ ಸೋಲ್ಸೋದಕ್ಕೆ ಜಾತ್ಯಾತೀತರೆಲ್ಲ ಒಂದಾಗಬೇಕು ಅನ್ನೋದನ್ನ ಘೋಷಣೆ ಇವರದು. ಆದರೆ ಬಹಿರಂಗವಾಗಿ ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, CM ಇಬ್ರಾಹಿಮ್ಗೆ ಅವ್ರು ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವರು ತೀರ್ಮಾನ ಮಾಡಿದ್ದಾರೆ ಅವ್ರ ಅಭ್ಯರ್ಥಿನೂ ಸೋಲಿಸಬೇಕು ಅಂತ. ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತ ಅವ್ರ ಆಸೆ ಅಲ್ಲ. ಆದರೆ ನಾನು ಮುಸಲ್ಮಾನರ ಪರವಾಗಿದ್ದೇನೆ, ಕೋಮುವಾದಿಗಳು ಅಂತ ಹೇಳ್ತಾರಂತ ರಾಷ್ಟ್ರೀಯವಾದಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿದ್ದೇನೆ, ಇದಕ್ಕೋಸ್ಕರನೇ ಅವ್ರು ಹೇಳ್ತಾ ಇರೋದು ಕೋಮುವಾದಿ ವಿರೋಧಿಗಳೆಲ್ಲ ಒಂದಾಗಬೇಕು ಅಂತ. ಅವರು ಕೇವಲ ಘೋಷಣೆ ಅಷ್ಟೇ ವಿನಃ ಯಾವುದೇ ಕಾರಣಕ್ಕೂ ಅಲ್ಲ. ರಾಜ್ಯ ಜನ, ದೇಶದ ಜನ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯವಾದಿ ಪಕ್ಷ ಅಂತ ತೀರ್ಮಾನ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮೂರು ಅಭ್ಯರ್ಥಿಗಳು ನಾವು ಗೆಲ್ತೇವೆ.